ಸರಗೂರು ತಾಲೂಕು ಕೇಂದ್ರದಲ್ಲಿ ಮತ್ತು ಪಕ್ಷದ ಕಚೇರಿಯಲ್ಲಿ ಕೊನೆಯದಾಗಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಪುಕ್ಕಟೆ ನೀವು ಚಿಕೇಜಿ ಕೊಡ್ತೀನಿ, ನಾನೇ ಮುಖ್ಯಮಂತ್ರಿ ಆಯ್ತೀನಿ ಅಂತ ಹೇಳ್ತಾರೆ ಅಲ್ವಾ, ಹೇಳಲ್ವಾ ಅವ್ರ ಭಾಷಣದಲ್ಲಿ ಹೇಳಲ್ವಾ ಹೇಳಲ್ವಾ? ನಾನು ಹಂಗೆ ಹೇಳಲ್ಲ, ನಾನು ಮುಂದಿನ ಚುನಾವಣೆಯಲ್ಲಿ ಗೆಲ್ತೀವಿ, ಅದು ಯಾರಿಗೂ ಅದು ಕಮ್ಮಿ ಅನುಮಾನ ಬೇಕಾಗಿಲ್ಲ. ಇವತ್ತು ನೀವು ಯಾಕೆ ಬೆಳಗ್ಗೆ 7 ಗಂಟೆಯಿಂದ ಕೂಡ ನಮ್ಮ ಮನೆಗೆ ಬಂದು ನನ್ನ ಜೊತೆಗೆ ಬಂದು ಬೆಟ್ಟಕ್ಕೆ ಹೋಗಿ ಬೆಟ್ಟಿ ಸರ್ಗೂರು ಬಂದು ಸರ್ಗೂರು ಕೋಟೆ ಬಂದು ಕೋಟೆಯಿಂದ ಅಂಬೇಡ್ಕರ್ ಅವರು ಬಂದು ನೀವು ತಾಳ್ಮೆ ಕೂತಿದ್ದೀರಿ. ತಾಳ್ಮೆ ಕೂತಿರ್ಬೇಕಾದ್ರೆ ಜಾತ್ಯತೀತ ಜನತಾ ದಳ ಶ್ರೇಷ್ಠವಾದ ಪಕ್ಷ, ದೇವೇಗೌಡರು ಹಿಂದಿಂದ ರೈತರ ಪರ ಹೋರಾಟ ಮಾಡ್ಕೊಬಂದರೆ, ಇವತ್ತು ರೈತರ 3 ಕಾನೂನು ತಿದ್ದುಪಡಿ ಬಂದು ಮಾಡಿದ್ರೆ ಯಾರೂ ಕೂಡ ಧ್ವನಿ ಎತ್ತಿಲ್ಲ.